ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ನೇಮ್ ಇಸ್ ಮಧು. ತುಂಬಾ ಖುಷಿಯಾಗಿದ್ರು ಜನ, ಅಂದ್ರೆ ದರ್ಶನ್ ಅವರ ಫ್ಯಾನ್ಸ್ ಮತ್ತೆ ಸುದೀಪ್ ಅವರ ಫ್ಯಾನ್ಸ್ ಇಬ್ರು ಸಿಕ್ಕಾಪಡೆ ಖುಷಿಯಲ್ಲಿದ್ರು. ಆಲ್ಮೋಸ್ಟ್ ಇನ್ನೇನು ಇಬ್ರು ಕಾಂಪ್ರಮೈಸ್ ಆಗೋದ್ರು ಅಂದ್ರೆ ಒಂದೇ ಸ್ಟೇಜ್ ಅಲ್ಲಿ ಕಾಣಿಸ್ಕೊಂಡ್ರು ಅನ್ನೋ ಒಂದು ಇದಕ್ಕೆ ಆ ತರ ಅನ್ಕೊಂಡ್ರು. ನಾವು ಹಂಗೆ ಅನ್ಕೊಂಡಿದ್ದು, ನಾವು ಮಾತ್ರ ಅಲ್ಲ ಗುರು, ದರ್ಶನ್ ಅವರು ಕ್ಷಮೆ ಯಾಚನೆ ಮಾಡ್ತಿದ್ದಂಗೆ ಎಲ್ಲಾ ಮೀಡಿಯಾದವರು ಅದನ್ನೇ ತೋರಿಸ್ತಾ ಇದ್ರು. ಇರ್ಲಿ, ಒಂದು ಇಷ್ಟು ದಿನ ಇಲ್ಲದೆ ಇರೋರ್ಗೆ ಏನೋ ಒಂಥರ ಏನೋ ಹೇಳ್ತಾರಲ್ಲ, ಮೃಷ್ಟಾನ್ನ ಭೋಜನ ಸಿಕ್ತಂಗೆ ಆಯ್ತು. ಇರ್ಲಿ, ಪ್ರಚಾರ ಮಾಡ್ಲಿ, ಮಾಧ್ಯಮದವ್ರಿಗೂ ಸಿನಿಮಾದವ್ರಿಗೂ ಒಂದು ಬಾಂಧವ್ಯ ಬೇಕೇ ಬೇಕು. ಇಟ್ಸ್ ಗುಡ್, ಒಂದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು. ದರ್ಶನ್ ಅವರು ಮೂವ್ ಮಾಡಿದ ರೀತಿನೂ, ಕ್ಷಮಯಾಚನೆ ಮಾಡಿದ್ದು, ಪ್ಲಸ್ ಅವರು ಪ್ರಸಾರ ಮಾಡಿದ್ದು ಎಲ್ಲ ಓಕೆ, ಡನ್, ಎಲ್ಲ ಚೆನ್ನಾಗಾಯ್ತು ಅಂತ ಅನ್ಕೋಬೇಕಾದ್ರೆ ಇನ್ನು ಅದು ದರ್�ನ್ ಅವರು ಮತ್ತೆ ಸುದೀಪ್ ಅವರು ಇಬ್ರು ಕಾಂಪ್ರಮೈಸ್ ಆದ್ರು ಅನ್ನೋ ಒಂದು ವಿಷಯ ಬಂತು. ಒಂದೇ ಸ್ಟೇಜ್ ಅಲ್ಲಿ ಕಾಣಿಸ್ಕೊಂಡ್ರು ಸುಮಲತಾ ಮೇಡಮ್ ಅವರ ಒಂದು ಬರ್ಡೇ ಟೈಮಲ್ಲಿ ಒಂದೇ ಸ್ಟೇಜ್ ಅಲ್ಲಿ ಕಾಣಿಸ್ಕೊಂಡು ಎಲ್ಲರಿಗೂ ಶಾಕ್ ಆಯ್ತು, ಓ ಇವರಿಬ್ರು ಕಾಂಪ್ರಮೈಸ್ ಆಗೋದ್ರು ಅಂತ ಇನ್ನೇನೋ ಬಂತು ಸುದ್ದಿಗಳು. ಸಡನ್ ಆಗಿ ಒಂದು ಟ್ವೀಟ್ ಹಾಕ್ತಾರೆ ದರ್ಶನ್ ಅವರು, ಅದೇನಂತ ನಿಮ್ಗೆಲ್ಲ ಗೊತ್ತು, ಕಾಲಾಯ ತಸ್ಮೈ ನಮಃ. ಅಂದ್ರೆ ಅವರು ಒಂದೇ ಸ್ಟೇಜ್ ಮೇಲೆ ಕಾಣಿಸ್ಕೊಂಡ ಮೇಲೆ ಈ ಟ್ವೀಟ್ ಬರುತ್ತೆ. ಜೋಡೆತ್ತು ಅಂದ್ರೆ ದರ್ಶನ್ ಅವರು ಆ ಕಡೆ ಒಂದು ಎತ್ತು ಈ ಕಡೆ ಒಂದು ಎತ್ತನ್ನ ಇಟ್ಕೊಂಡಿರ್ತಾರೆ. ಸೊ ಅದು ಎಲ್ಲರಿಗೂ ಏನಿಸುತ್ತೆ ಅಂತಂದ್ರೆ ಇನ್ಮೇಲೆ ಇಬ್ರು ಜೊತೆಲಿ ಇರ್ತೀವಿ ಅನ್ನೋ ಒಂದು ಸಿಂಬಾಲಿಕ್ ನ ದರ್ಶನ್ ಅವ್ರು ಈ ರೀತಿ ಹೇಳ್ತಾ ಇದಾರೆ ಅಂತ ಎಲ್ರಿಗೂ ಅನ್ಸಕ್ ಶುರು ಆಯ್ತು. ನಮಗೂ ಹಂಗೆ ಅನ್ಕೊಂಡೆ, ಮೇ ಬಿ ಇದು ತುಂಬಾ ಪಾಸಿಟಿವ್ ಗುರು, ನಮಗೂ ಖುಷಿ ಆಯ್ತು. ಸಡನ್ ಆಗಿ ನಿನ್ನೆ ಹಾಕಿ ಟ್ವೀಟ್ಗೂ, ಮೊನ್ನೆ ಹಾಕಿ ಟ್ವೀಟ್ಗೂ, ನಿನ್ನೆ ಹಾಕಿ ಟ್ವೀಟ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ಬಿ ಅಲೋನ್ ಟು ಬಿ ಹ್ಯಾಪಿ, ಬಿ ಹ್ಯಾಪಿ ಟು ಬಿ ಅಲೋನ್ ವಿತ್ ಮೈ ಸೆಲೆಬ್ರಿಟೀಸ್. ಇದನ್ನ ನೋಡಿ ನನಗೆ ಶಾಕ್ ಆಯ್ತು, ಏನಿದು ಸಡನ್ ಆಗಿ ಹಿಂಗೆ ಹಾಕ್ಬಿಟ್ರಲ್ಲ. ಎಲ್ಲರೂ ಅನ್ಕೊಂಡಿದ್ದಂಗಾದ್ರೆ ಎಲ್ಲರೂ ಇಬ್ರು ಏನೋ ಕಾಂಪ್ರಮೈಸ್ ಆದ್ರು, ಏನು ಎಲ್ಲ ಸೆಲೆಬ್ರಿಟಿಗಳು ಇದ್ರ ಬಗ್ಗೆ ಬೈಟ್ ಕೊಟ್ಟಿದ್ದು ನಮ್ಮ ಮಾಧ್ಯಮ ಮಿತ್ರರು, ನಮ್ಮ ಮೀಡಿಯಾದವರು, ದರ್ಶನ್ ಅವರು ಮತ್ತೆ ಸುದೀಪ್ ಅವರು ಇಬ್ರು ಒಂದಾಗ್ತಿರೋದಕ್ಕೆ ಏನು ಹೇಳ್ತೀರಾ ನೀವು ಅಂತ ಕೇಳೋರು ಎಲ್ಲ ಆಲ್ಮೋಸ್ಟ್ ಎಲ್ಲ ಒಳ್ಳೊಳ್ಳೆ ಸ್ಟೇಟ್ಮೆಂಟ್ ಕೊಟ್ಟರು, ಒಳ್ಳೊಳ್ಳೆ ಅಪ್ಡೇಟ್ ಬಂತು, ಒಳ್ಳೊಳ್ಳೆ ವಿಡಿಯೋಸ್ ಬಂತು, ಸಡನ್ ಆಗಿ ಹಿಂಗೆ ಹಾಕ್ಬಿಟ್ರಲ್ಲ ಅಂತ ಶಾಕ್ ಆಗೋಯ್ತು. ಅದು ಇನ್ನೊಂದೇನು ಗೊತ್ತಾ, ಒಂದು ಹೇಳ್ತೀನಿ, ಇಬ್ರು ಫ್ರೆಂಡ್ಸ್ ನಡುವೆ ಜಗಳ ಬರೋದು ಕಾಮನ್ನು, ವರ್ಷಾನುಗಟ್ಟಲೆ ಬಿಟ್ಕೊಂಡು ಕಾಂಪ್ರಮೈಸ್ ಆಗೋದು ಕಾಮನ್ನು. ಬಟ್ ಇವರಿಬ್ರು ಇದಾರಲ್ಲ ದರ್ಶನ್ ಅವರು ಸುದೀಪ್ ಅವರು, ದೇ ಆರ್ ಬಿಗ್ ಬಿಗ್ ಸೆಲೆಬ್ರಿಟೀಸ್, ಸಣ್ಣ ಪುಟ್ಟ ಸೆಲೆಬ್ರಿಟಿಗಳಲ್ಲ, ಸಣ್ಣ ಪುಟ್ಟ ಹೀರೋಗಳಲ್ಲ, ಅವರು ತುಂಬ ದೊಡ್ಡ ಜನ ಅನಿಸ್ಕೊಳ್ಳುವಂತ, ತುಂಬ ಮೇರು ವ್ಯಕ್ತಿಗಳು ಅಂತ ಅನಿಸ್ಕೊಳ್ಳುವಂತ ಕ್ಯಾಟಗರಿ, ಅವ್ರ ಲೆವೆಲ್ ಬೇರೆನೆ ಇದೆ ಬಿಡಿ. ಇಂಥ ಇಬ್ರು ಒಂದಾಗಬೇಕು ಅಂತಂದ್ರೆ ತುಂಬ ಕಷ್ಟ. ಎಲ್ಲರೂ ಆಸೆ ಪಟ್ಟರು ಹೌದು, ಎಸ್, ಬಟ್ ಇವಾಗ ಹಿಂಗಾಗಿದೆ, ಏನು ಹೇಳಕ್ ಆಗಲ್ಲ ಇದಕ್ಕೆಲ್ಲ. ಅವ್ರವ್ರ ಇಷ್ಟ ಗುರು, ಅವ್ರವ್ರು ಹೆಂಗೆಂಗೆ ಹೋಗ್ತಾರೋ ಅವ್ರವ್ರ ಇಷ್ಟ, ಯಾರೋ ಇಲ್ಲಿ ಬಲವಂತ ಮಾಡೋಕ್ಕಾಗಲ್ಲ, ನೀವಿಲ್ಲ ನೀವು ಕಾಂಪ್ರಮೈಸ್ ಆಗಲೇಬೇಕು ಅಂತ ಅನ್ನೋಕ್ಕಾಗಲ್ಲ. ಅದು ಅವ್ರ ಮನ್ಸಿಗೆ ಬಿಟ್ಟಿದ್ದು, ಅದು ಅವ್ರ ಇಷ್ಟಕ್ಕೆ ಬಿಟ್ಟಿದ್ದು, ಅವ್ರ ಕನ್ವೀನಿಯನ್ಸಿಗೆ ಬಿಟ್ಟಿದ್ದು ಅಷ್ಟೇ, ಇನ್ನೇನು ಹೇಳೋಕ್ಕಾಗಲ್ಲ ಇದರಲ್ಲಿ. ಎನಿವೆ, ಇದು ಇನ್ನೂ ಏನಾದರೂ ಪಾಸಿಟಿವ್ ಆಗೋಂಗಿದ್ರೆ ಆಗಲಿ ಅಂತ ವಿಶ್ ಮಾಡ್ಬೇಕಷ್ಟೇ, ನಾವು ಇಬ್ರು ಕಾಂಪ್ರಮೈಸ್ ಆಗಲಿ ಅಂತಲೇ ಅನ್ಕೋಬೇಕಷ್ಟೇ, ನಾವು ಅದು ಬಿಟ್ಟರೆ ಇನ್ನೇನಿಲ್ಲ. ಆಮೇಲೆ ಈಗ ತಮ್ಮಲ್ಲಿ ಟೈಟಲ್ಲು ವರ್ಡಿಂಗ್ ನೋಡ್ಬಿಟ್ಟು ಕೆಲವರು ನಿನ್ನೆ ವಿಡಿಯೋಗೆ ಬಾಸ್ ಅಂತ ಹಾಕು, ಸರ್ ಅಂತ ಹಾಕು ಅಂತ ಎಲ್ಲ ಕಮೆಂಟ್ ಮಾಡಿದರು. ಅಬ್ಸರ್ವ್ ಮಾಡಿದ್ರೆ ಇಷ್ಟೊತ್ತು ನಾನು ಮಾತಾಡಿದ್ದು ಅವ್ರ ಬಗ್ಗೆ, ದರ್ಶನ್ ಅವರು, ದರ್ಶನ್ ಸರ್, ಸುದೀಪ್ ಅವರು, ಸುದೀಪ್ ಸರ್, ಚಾಲೆಂಜಿಂಗ್ ಸರ್ ದರ್ಶನ್, ಕಿಚ್ಚ ಸುದೀಪ್ ಅವರು, ಈ ಮಾತಿನಲ್ಲಿ ನಾನು ಗೌರವ ಕೊಟ್ಟೆ ಕೊಡ್ತೀನಿ ಪ್ರತಿಯೊಬ್ಬರಿಗೂ. ತಮ್ಮನೈಲು ಟೈಟಲ್ಲು ಅಂತ ಬಂದಾಗ ಅದರಲ್ಲೂ ನಾವು ಬಾಸು ಸರ್ರು ಅಂತ ಹಾಕೋಂತ ಕೂತ್ಕೊಂಡ್ರೆ ಅದು ಟೈಟಲ್ ಆಗಿರಲ್ಲ, ಓಕೆನಾ? ಅದಕ್ಕೆ ಅದರದೇ ಆದಂಥ ವ್ಯಾಲ್ಯೂ ಇದೆ ಟೈಟಲ್ಗೆ ಮತ್ತು ವರ್ಡಿಂಗ್ಸ್ಗೆ. ಅದನ್ನು ಬಿಟ್ಬಿಡೋಣ, ಅದನ್ನು ನಾನೇನು ಕರಿತಾ ಇದ್ದೀನಿ ಅವ್ರನ್ನ, ನಾನೇನು ಮಾತಾಡ್ತಾ ಇದ್ದೀನಿ ಇಲ್ಲಿ, ಅದು ಮ್ಯಾಟ್ರ್ ಆಗುತ್ತೆ, ನೀವು ಅದನ್ನು ಅಬ್ಸರ್ವ್ ಮಾಡಬೇಕು. ಕೆಲವರು ಬೇರೆ ಬೇರೆ ಥರನೇ ಕಮೆಂಟ್ ಹಾಕಿದ್ರು, ಏನೂ ವರ್ಕೌಟ್ ಆಗಲ್ಲ ಅದರಿಂದ, ಓಕೆನಾ? ಇಷ್ಟು ಹೇಳ್ತಾ ಇರಲಿ, ವಿಡಿಯೋ ಮುಗಿಸೋಣ. ಥ್ಯಾಂಕ್ ಯು ಸೋ ಮಚ್. ಇವರಿಬ್ಬರು ವಿಚಾರದಲ್ಲಿ ಒಂದು ಒಳ್ಳೆಯ ಬೆಳವಣಿಗೆ ಆಗಲಿ ಅಂತ ಆಶಿಸ್ತೀನಿ. ನೀವೇನು ಹೇಳ್ತೀರಾ ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್.